ಶೀಘ್ರವೇ ಅಮೆರಿಕದಲ್ಲಿ ಟಿಕ್ಟಾಕ್ ಬ್ಯಾನ್ ಆಗಲಿದ್ದು ಚೀನಾ ಜೊತೆಗಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಲು ನಿರ್ಧರಿಸಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ವೈಟ್ ಹೌಸ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಟ್ರಂಪ್ ಈ ಕುರಿತು ಮಾತನಾಡಿ, ಭಾರತವು ಚೀನಾದ 106 ಅಪ್ಲಿಕೇಶನ್ಗಳನ್ನು ನಿಷೇಧ ಮಾಡಿದೆ. ನಾವು ಕೂಡ ಟಿಕ್ಟಾಕ್ ಅಪ್ಲಿಕೇಶನ್ಗೆ ನಿಷೇಧವನ್ನು ಹೇರಲಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಟಿಕ್ಟಾಕ್ ಅಮೆರಿಕದ ಜನರ ವೈಯಕ್ತಿಕ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ. ಭಾರತವು ಕೂಡ ಈ ಅಪ್ಲಿಕೇಶನ್ನಿಂದ ದೇಶದ ಭದ್ರತೆಗೆ ಧಕ್ಕೆ ಉಂಟಾಗಲಿದೆ ಎನ್ನುವ ಕಾರಣಕ್ಕೆ ನಿಷೇಧವನ್ನು ಹೇರಿದೆ. ನಾವು ಕೂಡ ಶೀಘ್ರವೇ ಟಿಕ್ಟಾಕ್ ಮೇಲೆ ನಿಷೇಧವನ್ನು ಹೇರಲಿದ್ದೇವೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಈ ಹಿಂದೆ ಇದೇ ಅಮೆರಿಕ ಕೊರೋನಾ ವೈರಸ್ ವಿಚಾರವಾಗಿ ಚೀನಾ ಸರ್ಕಾರ ಜಗತ್ತಿಗೆ ಪಾರದರ್ಶಕವಾಗಿಲ್ಲ, ಸೂಕ್ತ ಸಂದರ್ಭದಲ್ಲಿ ವೈರಸ್ ಕುರಿತು ಮಾಹಿತಿ ನೀಡಿದರೆ ವೈರಸ್ ಇಷ್ಟು ಪ್ರಮಾಣದಲ್ಲಿ ಹರಡದಂತೆ ಎಚ್ಚರಿಕೆಯನ್ನು ವಹಿಸಬಹುದಿತ್ತು ಅಂತ ಕಿಡಿಕಾರಿತ್ತು. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಕೊರೋನಾ ವೈರಸ್ ಅನ್ನು ಚೀನಾ ವೈರಸ್ ಅಂತ ಕರೆದಿದ್ದ ಅಮೆರಿಕ ಕೊರೋನಾ ಚೀನಾದಿಂದ ಸೃಷ್ಟಿಯಾದ ಜೈವಿಕ ಅಸ್ತ್ರ ಅಂತ ಗಂಭೀರ ಆರೋಪವನ್ನು ಮಾಡಿತ್ತು. ಅಲ್ಲದೆ ಚೀನಾ ವಿರುದ್ಧ ವಿಶ್ವ ಆರೋಗ್ಯ ಸಂಸ್ಥೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದ ಅಮೆರಿಕ ಇದೇ ಕೊರೋನಾ ವಿಚಾರವಾಗಿ ವಿಶ್ವಸಂಸ್ಥೆಯ ವಿರುದ್ಧವೂ ಕಿಡಿಕಾರಿತ್ತು. ವಿಶ್ವ ಆರೋಗ್ಯ ಸಂಸ್ಥೆ ಚೀನಾದ ವಕ್ತಾರನಂತೆ ಮಾತನಾಡ್ತಾ ಇದೆ. ಹೀಗಾಗಿ ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆಗೆ ಅಮೆರಿಕ ನೀಡುತ್ತಿರುವ ನಿಧಿಯನ್ನು ಮುಂದಿನ ದಿನಗಳಲ್ಲಿ ರದ್ದು ಮಾಡುವುದಾಗಿಯೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಸಹ ನೀಡಿದ್ರು. ಇದರ ಬೆನ್ನಲ್ಲೇ ಲಡಾಖ್ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಚೀನಾ ವಿರೋಧಿ ಮನೋಭಾವ ದಟ್ಟವಾಗಿದೆ. ಚೀನಾದ ಎಲ್ಲಾ ಸರಕುಗಳನ್ನು ತಿರಸ್ಕರಿಸಲು ಇಡೀ ಭಾರತ ಲಿಖಿತವಾಗಿ ನಿರ್ಧಾರ ಮಾಡಿಯಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಟಿಕ್ಟಾಕ್ ಸೇರಿ ಚೀನಾದ ಒಟ್ಟು 59 ಆಪ್ಗಳನ್ನು ಭಾರತದಲ್ಲಿ ನಿಷೇಧ ಮಾಡಿಯಾಗಿದೆ. ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂದಿರುವ ಅಮೆರಿಕ ಕೂಡ ಇದೇ ಹಾದಿಯಲ್ಲಿ ಸಾಗಲು ನಿರ್ಧಾರ ಮಾಡಿದಂತಿದೆ. We're looking at TikTok. We may be banning TikTok. We may be doing some other things. There are a couple of options, but a lot of things are happening. So we'll see what happens. But we are looking at a lot of alternatives with respect to TikTok.